ಮುಂದಿನ ಸುದ್ದಿ, ನೈಜ ಘಟನೆ ಇಟ್ಕೊಂಡು ಅನೇಕ ಸಿನಿಮಾಗಳು ಈಗಾಗಲೇ ಮೂಡು ಬಂದಿವೆ. ಅತ್ಯಾಚಾರಕ್ಕೊಳಗಾದ ಅನೇಕ ಮಹಿಳೆಯರ ಬಗ್ಗೆ ಸಿನಿಮಾಗಳಾಗಿವೆ. ಈಗ ಧರ್ಮಸ್ಥಳದಲ್ಲಿ ನಡೆದ ಘಟನೆ ಆಧರಿಸಿ ಸ್ಯಾಂಡಲ್ವುಡ್ನಲ್ಲಿ ಸಿನಿಮಾ ಸಿದ್ಧವಾಗ್ತಿದೆ. ಧರ್ಮಸ್ಥಳದ ಸೌಜನ್ಯ ಮೇಲಿನ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ ಇಡೀ ರಾಜ್ಯವನ್ನು ಬೆಚ್ಚಿ ಬೀಳಿಸಿತ್ತು. ಇದೇ ಪ್ರಕರಣವನ್ನು ಇಟ್ಕೊಂಡು ಸಿನಿಮಾ ಮಾಡಲಾಗ್ತಿದೆ ಎನ್ನಲಾಗಿದೆ. ಈ ವಿಚಾರ ಸಾಕಷ್ಟು ಕುತೂಹಲ ಮೂಡಿಸಿದೆ. ಸೌಜನ್ಯ ಅವರ ಜೀವನ ಆಧರಿಸಿ ಸಿನಿಮಾ ಮಾಡಲಾಗ್ತಿದೆ ಎನ್ನಲಾಗಿದೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಸ್ಟೋರಿ ಆಫ್ ಸೌಜನ್ಯ ಟೈಟಲ್ ನೋಂದಣಿಯಾಗಿದೆ. ಜಿ ಕೆ ವೆಂಚರ್ಸ್ ಈ ಟೈಟಲ್ ನೋಂದಣಿ ಮಾಡಿಸಿದೆ. ವಿ ಲವ ಅವರು ಈ ಚಿತ್ರವನ್ನು ನಿರ್ದೇಶನ ಮಾಡ್ತಿದ್ದಾರೆ. ಸಾಮಾಜಿಕ ಕಥಾಹಂದರ ಹೊಂದಿರಲಿದೆ. ಈ ಚಿತ್ರ ಕನ್ನಡದಲ್ಲಿ ಮಾತ್ರ ಸಿದ್ಧವಾಗಲಿದೆ. ಹೌದು ವೀಕ್ಷಕರೇ, ಈ ಘಟನೆ 2012 ಉಜ್ರೆಯಲ್ಲಿ ಕಾಲೇಜ್ SDM ಕಾಲೇಜನ್ನು ಮುಗಿಸ್ಕೊಂಡು ಬರ್ತಿದ್ದಂಥ ಸೌಜನ್ಯ ಅನ್ನೋ ವಿದ್ಯಾರ್ಥಿನಿ ಏಕಾಏಕಿ ಕಾಣೆಯಾಗಿರ್ತಾಳೆ. ಆ ನಂತರದಲ್ಲಿ ಮಿಸ್ಸಿಂಗ್ ಕೇಸ್ ದಾಖಲಾಗಿರುತ್ತೆ. ಅದೇ ದಿನ 2012 October 10 ಧರ್ಮಸ್ಥಳದ ಮಣ್ಣ ಸಂಕದಲ್ಲಿ ಆಕೆಯ ಶವ ಪತ್ತೆ ಆಗಿರುತ್ತೆ. ಆಕೆ ಮೇಲೆ ಅತ್ಯಾಚಾರವಾಗಿರುತ್ತೆ. ಇದರ ವಿಚಾರಣೆಯನ್ನು ನಡೆದು ಸಂತೋಷವನ್ನು ಅರೆಸ್ಟ್ ಆಗಿರ್ತಾರೆ. ಇತ್ತೀಚೆಗಷ್ಟೇ ಕೆಲ ದಿನಗಳಿಂದ ಆತ ನಿರ್ದೋಷಿ, ಆತನ ಪರವಾಗಿ ಯಾವುದೇ ಸಾಕ್ಷ್ಯ ಲಭ್ಯವಾಗಲಿಲ್ಲ ಅಂತ ಅದನ್ನು ಬಿಡುಗಡೆ ಮಾಡ್ತಾರೆ. ಇನ್ನೂ ಕೂಡ ಮಿಸ್ಟರಿ, ಸೌಜನ್ಯ ಹತ್ಯೆ ಮಾಡಿದವರು ಯಾರು ಅಂತ. ಇದಕ್ಕೆ ಅದ್ರ ಬಗ್ಗೆ ಸಿನಿಮಾ ಮಾಡಲಾಗ್ತಿದೆ ಸ್ಯಾಂಡಲ್ವುಡ್ ಅನ್ನೋ ಚರ್ಚೆ ಶುರುವಾಗಿದೆ. ಯಾಕಂದರೆ ಬಾಲಿವುಡ್ನಲ್ಲಿ ಕೂಡ ಸಾಕಷ್ಟು ಚಿತ್ರಗಳು ಈ ರೀತಿ ಮರ್ಡರ್ ಮಿಸ್ಟ್ರಿ ಬಗ್ಗೆ ಬಂದಿವೆ. ಇದೀಗ ಸೌಜನ್ಯ ಪ್ರಕರಣ ನೋಡ್ಬೇಕು ಸಿನಿಮಾ ಹೇಗೆ ಬರುತ್ತೆ ಅಂತ.